ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಎಲ್ಲರಿಗೂ ತಿಂಡಿ ಆಗಿದೆ ಅಲ್ವ ಮಕ್ಕಳ? ಆಗಿದೆ. ಗಮನಿಸ್ಬಿಟ್ರಿ ಅಲ್ವಾ ಆಗ್ಲೆ ಮ್ಯಾಮ್ ಏನೋ ಬೋರ್ವೆಲ್ ಏನೋ ಬಿಟ್ಬಿಟ್ಟಿದ್ದಾರೆ ಅಂತ. ಏನಿದ್ರೆ ಚಿತ್ರ ಯಾವ ಪಕ್ಷಿ ಮಕ್ಕಳ ಗುರುತಿಸ್ತೀರಲ್ವಾ, ನೀವು ಗುರುತಿಸೋ ಇದ್ರ ಲೆವೆಲ್ಗೆ ನಾನು ಚಿತ್ರವನ್ನು ಬಿಟ್ಟಿದ್ದೀನಿ ಅಂತ ತಿಳ್ಕೊತೀನಿ ಮಕ್ಕಳ. ಏನಿದು ಏನಿದು ಮಕ್ಕಳ? ನವಿಲು ಅಲ್ವಾ. ಸರಿ, ಇದು ನವಿಲು ಅನ್ನೋದು ನಮಗೆ ಅಂದರೆ ಎಲ್ಲರಿಗೂ ಗೊತ್ತಾಯ್ತು. ಭೂಮಿ ಗೊತ್ತಿದೆ ಅಲ್ವಾ ಮಕ್ಕಳ? ಭೂಮಿ ಮೇಲೆ ನೀವು ನೆಡ್ಕೊಂಡು ಹೋಗ್ತಿದ್ದೀರ, ನಮ್ಮದು ಭರತ ಭೂಮಿ ಅಲ್ವಾ. ಆ ಭೂಮಿಗೆ ಇನ್ನೂ ಹಲವಾರು ಹೆಸರುಗಳಿಂದ ಕರೀತಾರೆ, ಹಲವಾರು ಹೆಸರುಗಳಿಂದ ಕರೀತಾರೆ. ಅಂದರೆ ಸಮನಾರ್ಥಕ ಏನು? ಭೂಮಿ ಪದಕ್ಕೆ ಸಮನಾರ್ಥಕ ಪದಗಳನ್ನು ನೀವು ಇವಾಗ ಹೇಳಬೇಕು. ಭೂಮಿನ ಏನೇನಂತ ಕರೀತಾರೆ? ಧರೆ ಅಂತ ಕರೀತಾರೆ, ಧರಣಿ ಅಂತ ಕರೀತಾರೆ, ನಂತರ ಇಲೆ ಅಂತಲೂ ಕೂಡ ಕರೀತಾರೆ. ಇವಿಷ್ಟು ಧರೆ ಅಂದ್ರೂ ಭೂಮಿನೇ, ಧರಣಿ ಅಂದ್ರೂ ಭೂಮಿನೇ, ಇಲೆ ಅಂದ್ರೂ ಭೂಮಿನೇ. ಒಂದಕ್ಕಿಂತ ಹೆಚ್ಚು ಪದಗಳು ಬರುತ್ತಲ್ಲ, ಇವನ್ನೆಲ್ಲ ನಾವು ಸಮನಾರ್ಥಕ ಪದಗಳು ಅಂತ ಕರೆಯುವಂಥದ್ದು. ಪದಗಳ ಅರ್ಥ ಕೇಳಿದಾಗ ಭೂಮಿಗೆ ಧರೆ ಬರ್ಬಿಡ್ತೀವಿ ಅಥವಾ ಧರಣಿ ಇಲೆ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ ಮಕ್ಕಳ? ಸಮನಾರ್ಥಕ ಪದ ಅಂದರೆ ಒಂದಕ್ಕಿಂತ ಹೆಚ್ಚಾಗಿ ಪದಗಳನ್ನು ಬರಿತಾ ಹೋಗ್ಬೇಕು. ಭೂಮಿ ಅಂದರೆ ಧರೆ, ಧರಣಿ, ಇಲೆ ಅಲ್ವಾ. ಈ ಭೂಮಿ ತುಂಬ ಬರಡಾಗಿದೆ ಅಲ್ವಾ. ಹೇಗೆ ಬರಡಾಗಿದೆ? ಈಗ ಒಂದು ಈ ಗಿಡ ಅಂದರೆ ಭೂಮಿ ಹೀಗೆ ಪೀಲ್ ಪೀಲ್ತಾರೆ, ಹೀಗೆ ಈಗ ಆಗ್ಬಿಟ್ಟಿದೆ. ಯಾಕೆ ಹೀಗಾಗಿರುತ್ತೆ ಮಕ್ಕಳ? ಈ ಕೆರೆಗಳಲ್ಲೆಲ್ಲ ನೀವು ಕೆರೆ ಭೂಮಿಯನ್ನು ನೋಡಿದಾಗ ನೀವು ಅದನ್ನು ಗಮನಿಸ್ಬೋದು, ನೀರಿಲ್ಲದೆ ಇರುವಂಥ ಸಂದರ್ಭದಲ್ಲಿ. ಯಾಕೆ? ಸೂರ್ಯನ ಕಿರಣ ಬಿದ್ದು ಅಂದರೆ ಬಿಸಿಲಿನ ತಾಪ ಇದ್ದಾಗ ಅದು ಭೂಮಿಯಲ್ಲಿರುವಂಥ ತೇವಾಂಶ ಎಲ್ಲ ಏನಾಗುತ್ತೆ ಹೀರ್ಕೊಂಡು ಅದು ಒಂಥರ ಮರಳು ಭೂಮಿ ಏನಾಗಿರುತ್ತೆ ಪೀಸ್ ಪೀಸ್ ಅಂದರೆ ಪೀಲ್ ಪೀಲ್ ಆಗಿರೋ ಥರ ಕಾಣಿಸುತ್ತೆ, ಬಿರುಕು ಮೂಡಿರೋದು. ಯಾಕೆ ಹಂಗಾಗಿರುತ್ತೆ? ಇದ್ರ ಭೂಮಿಗೆ ಏನು ಬೇಕು? ಭೂಮಿನ ಯಾವ ರೀತಿ ನಾವು ಇದು ಮಾಡ್ತೀವಿ? ಆ ಭೂಮಿ ಯಾವ ರೀತಿ ಚೆನ್ನಾಗಿ ಕಾಣಿಸ್ಬೇಕು, ಅದರ ಪ್ರಕೃತಿ ಸೌಂದರ್ಯ ಯಾವ ರೀತಿ ಕೂಡಿರುತ್ತೆ? ಭೂಮಿಗೆ ಮೊದಲಾಗಿ ಏನು ಬೇಕು ನೋಡಿ. ಇಲ್ಲ ಹಾಕಿದ್ರೆ ಮೇಲಿಂದ ಮಳೆ ಬರ್ತಾ ಇದೆ ಅಂತ ಇದೆ. ಏನಿದು ಮಳೆ ಭೂಮಿಗೆ ಬಿದ್ದಾಗ ಈ ಬರು ಈ ಪೀಲ್ ಏನಿಗೆ ಬಿರುಕು ಮೂಡಿರುವಂಥ ಈ ಭೂಮಿಗೆ ಅದೆಲ್ಲ ಹೋಗುತ್ತೆ. ಹಾಗೆ ಏನಾಗುತ್ತೆ? ಒಂದು ಸಮತಟ್ಟಾದ ಒಂದು ಭೂಮಿ ಥರ, ಒಂದು ಫಸಲು ಭೂಮಿ ಥರ, ಫಲವತ್ತತೆಯಿಂದ ಕೂಡಿರುವ ಒಂದು ಭೂಮಿ ಥರ ಕಾಣಿಸುತ್ತೆ. ಭೂಮಿಗೆ ಏನು ಅವಶ್ಯಕತೆ ಬೇಕು? ಮಳೆ ಬೇಕು. ಆದರೆ ಯಾವ ಪದ್ಯವನ್ನು ನೋಡೋಣ ನಾವು? ಯಾವುದ್ರ ಬಗ್ಗೆ ತಿಳ್ಕೊಳ್ಳೋಣ? ಇಲೆಗೆ ಬಂತು ಮಳೆ, ಇಲೆಗೆ ಬಂತು ಮಳೆ ಅನ್ನೋ ಪದ್ಯವನ್ನು ತಿಳ್ಕೊಳ್ಳೋಣ. ಇಲೆ ಅಂದರೆ ಏನು? ಭೂಮಿ. ಮಳೆ ಗೊತ್ತಿದೆ ಅಲ್ವಾ? ಭೂಮಿಗೆ ಮಳೆ ಬಂತು. ಭೂಮಿಗೆ ಮಳೆ ಬಂದಾಗ ಯಾವ್ಯಾವ ರೀತಿ ನಮ್ಮ ಪ್ರಕೃತಿ ಸೌಂದರ್ಯವನ್ನು ವರ್ಣನೆ ಮಾಡ್ಬೋದು ಅಂತ ಪಾಗು ಸಿದ್ದಾಪುರ ಯಾರು ಸಿದ್ದಾಪುರ ಅನ್ನೋರು ಸಿದ್ದಾಪುರ ಅನ್ನೋ ಒಬ್ಬ ಕವಿ ಏನ್ ತಿಳಿಸಿದ್ದಾರೆ ಅಂತ ನೋಡೋಣ. ನಮ್ಮ ಪ್ರಕೃತಿ ಸೌಂದರ್ಯವನ್ನು ಯಾವ ರೀತಿ ವರ್ಣನೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಡೋಣ. ಒಟ್ಟಾರೆ ಏನು? ಮಳೆ ಭೂಮಿಗೆ ಬಂದಾಗ ಭೂಮಿಗೆ ಬಂತು, ಇಲೆಗೆ ಬಂತು ಮಳೆ, ಭೂಮಿಗೆ ಬಂತು ಮಳೆ. ಯಾರು ಬಂದಿದ್ದು? ಮಳೆ ಎಲ್ಲಿ ಬಂದಿದ್ದು? ಭೂಮಿಗೆ ಬಂದಾಗ ಯಾವ ರೀತಿ ನಮ್ಮ ಪ್ರಕೃತಿಯಲ್ಲಿ ಯಾವ್ಯಾವ ರೀತಿ ಬದಲಾವಣೆಗಳಾಯಿತು ಅನ್ನೋದನ್ನ ಈ ಪದ್ಯದಲ್ಲಿ ತಿಳ್ಕೊಳ್ಳೋಣ. ನೋಡಿ ಮೊದಲೇ ಕೊಟ್ಬಿಟ್ಟಿದ್ದಾರೆ, ಈ ಪದ್ಯವನ್ನು ರಾಗವಾಗಿ ಹಾಡಿ ಅಂದರೆ ನಿಮ್ಮಿಂದ ಕೂಡ ನಾನು ಹೇಳಿಸ್ಬೇಕು. ಇಲ್ಲಿದ್ದೀರಾ ತುಂಬ ಚೆನ್ನಾಗಿರ್ತಿತ್ತಲ್ವ ಮಕ್ಕಳ, ಎಲ್ಲ ಕಲಿತಾ ಇದ್ದಿ. ಈಗ ನೋಡಿ ಒಂದು ಸಲ ಹೇಳಿಕೊಂಡು ಓದ್ಬಿಡ್ತೀನಿ, ಆನಂತರ ಹಾಡಿನ ಮುಖಾಂತರ ಬರೋಣ, ಆನಂತರ ಪದದ ಅದಕ್ಕೆ ಸಂಬಂಧಪಟ್ಟಾಗಿ ಸಾರಾಂಶದ ಕಡೆಗೆ ಗಮನವನ್ನು ಕೊಡೋಣ. ಗುಡು ಗುಡು ಗುಡುಗುಡು ಗುಡುಗಲು ಮುಗಿಲು. ನೋಡಿ ನಾಲ್ಕು ಬಾರಿ ಇದೆ, ಗುಡು ಗುಡು ಗುಡುಗುಡು ಗುಡುಗಲು ಮುಗಿಲು. ತಕ 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 ಕುಣಿಯುವುದು ನವಿಲು. ನವಿಲಿನ ಚಿತ್ರ ಯಾಕಿದೆ ಅಂತ ಗೊತ್ತಾಯ್ತಾ? ತಕ 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 ಕುಣಿಯುವುದು ನವಿಲು. ಜುಳು 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 ಹರಿಯುವುದು ಹೊಳೆಯು. ಪಳ 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 ಹೊಳೆಯುವುದು ಫಸಲು.
ಸುಳು 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 ಸುಳ್ಳು ಅಲ್ಲ ಸುಳು 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 ಸೂಸಲು ಗಾಳಿ ಬೀರಿದ ಕುಸುಮಕ್ಕೆ ದುಂಬಿಯ ದಾಳಿ ಬಾನಲಿ ಮೂಡಲು ಕಾಮನ ಬಿಲ್ಲು ಚಿನ್ನರ ಲೋಕದಿ ಹರಡಿತು ಗುಲ್ಲು ಹೆಚ್ಚಿತು ಹಾಗಲೇ ಭೂಮಿಯ ಕಳೆಯು ತೊಳೆಯಿತು ಒಡನೆ ಊರಿನ ಕೊಳೆಯು ತಿಳ್ಕೊಳ್ಳೋಣ ಈಗ ಒಂದ್ಸಲ ಹೇಳ್ಬಿಡೋಣ ಇಲ್ಲ ಅರ್ಥ ತಿಳ್ಕೊಂಡು ರಾಗ ಬಗ್ಗೆ ಹೇಳಕ್ ಹೋಗೋಣ ಗುಡು 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 ಗುಡುಗಲು ಮುಗಿಲು ತಕ 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 ಕುಣಿವುದು ನವಿಲು ಅಲ್ಲ ಏನಿಲ್ಲಿ ಗುಡು ಗುಡು ಅಂತ ಈಗ ಮಳೆ ಬಂದ್ರೆ ಸುಮ್ಮನೆ ಮಳೆ ಬರುತ್ತಾ ನಿಶಬ್ದವಾಗಿ ಬಂದ್ಬಿಡುತ್ತಾ ಹೇಗೆ ಬರುತ್ತೆ ಆರ್ಭಟದಿಂದ ಸೌಂಡ್ ಮಾಡಿಕೊಂಡು ಶಬ್ದ ಬೋರ್ ಗರ್ಸ್ಕೊಂಡು ಮಳೆ ಬರುವಂಥದ್ದು ಮಳೆ ಬರುವಂತೆ ಏನು ಬರುತ್ತೆ ಮೋಡ ಕೂಡ ಮೋಡ ಚೆನ್ನಾಗಿ ಇರುತ್ತಲ್ಲ ಮೋಡ ಮುಗಿದು ಏನಾಗುತ್ತೆ ಡಿಕ್ಕಿ ಹೊಡೆಯುತ್ತೆ ಅಂದರೆ ಒಂದಕ್ಕೊಂದು ಹೀಗೆ ಡಿಕ್ಕಿ ಹೊಡೆಯುವಂಥದ್ದು ಆ ಡಿಕ್ಕಿ ಹೊಡೆದಾಗ ಒಂದು ಥರ ಶಬ್ದ ಬರುತ್ತೆ ಪ್ರಾಂತ ಅದೇನು ಮಾಡುತ್ತೆ ಗುಡುಗು ಶುರುವಾಗುತ್ತೆ ಏನು ಬರುತ್ತೆ ಗುಡುಗು ಬರುತ್ತೆ ಗುಡುಗುಡು ಅಂತ ಏನು ಮೋಡ ಆರ್ಭಟಿಸ್ತಾ ಇರುತ್ತೆ ರಭಸವಾಗಿ ಆರ್ಭಟಿಸ್ತಾ ಇರುತ್ತೆ ಗಮನಿಸಿದಿರಲ್ವ ಮಳೆ ಬಂದಾಗ ಗುಡುಗ್ದಾಗ ಸಿಡಿಲು ಬಂದಾಗ ನೀವು ಕೂತಲ್ಲೇ ಒಂದು ಕ್ಷಣ ಬೆಚ್ಚಿಬಿಡ್ತೀರ ಎದುರುಕೋತೀರ ಅಲ್ವಾ ಈ ಸಿಡಿಲಿಗೆ ಸಿಕ್ಕಿ ನಿಧನ ಆದವರು ಕೂಡ ಇದ್ದಾರೆ ಅಂದರೆ ಸಾವನ್ನ ಕೂಡ ಅಪ್ಪಿದ್ದಾರೆ ಮರಗಳು ಕೂಡ ಈಗ ಇರುವಂಥ ಮರಕ್ಕೆ ಸಿಡಿಲು ಬಿದ್ದಾಗ ಅದು ಹೀಗೆ ಪೀಲ್ ಅಂದರೆ ಅರ್ಧಕ್ಕೆ ಮುರಿದು ಹೋಗಿ ಅದು ತನ್ನ ಶತಮಾನವನ್ನೇ ಅದು ಕಳ್ಕೊಳ್ಳುತ್ತೆ ಅರ್ಥ ಆಗ್ತಿದೆ ಅಲ್ಲ ಮಕ್ಕಳೇ ಇಲ್ಲಿ ಏನು ಗುಡುಗುಡು ಮಳೆ ಈಗ ಬರ್ತಾ ಇದೆ ಮಳೆ ಬಂದಾಗ ಹೇಗೆ ಸೌಂಡ್ ಮಾಡ್ತಿದ್ದೆ ಅಂದರೆ ಗುಡುಗುಡುಗುಡು ಅಂತ ಗುಡುಗ್ತಾ ಇದೆಯಂತೆ ಮುಗಿಲು ಮುಗಿಲು ಅಂದರೆ ಆಕಾಶ ಆಕಾಶದಲ್ಲಿ ಗುಡುಗುಡು ಅಂತ ನೋಡಿ ಮೋಡ ಮಾಡೋದಕ್ಕೆ ಹೊಡೆದಾಗಲಿ ಏನು ಬೀಳುತ್ತೆ ಮಿಂಚು ಗುಡುಗು ಬರುತ್ತೆ ಅಲ್ವಾ ಮೋಡ ಮೋಡ ಅಡಿಕೆ ಹೇಳಿದಾಗ ಮಿಂಚು ಗುಡುಗು ಬರುತ್ತೆ ಯಾವ ರೀತಿ ಮಳೆ ಬರ್ತಿದೆ ಗುಡುಗುಡು ಅಂತ ಬರ್ತಿದೆ ಅಂತ ಸೌಂಡ್ ಮಾಡಿಕೊಂಡು ಶಬ್ದವನ್ನು ಮಾಡಿಕೊಂಡು ಬರ್ತಾ ಇದೆ ಅಂತ ಸಂದರ್ಭದಲ್ಲಿ ಒಂದು ಪಕ್ಷಿಗೆ ತುಂಬ ಖುಷಿಯಾಗುತ್ತೆ ಯಾವುದದು ನವಿಲು ಆ ನವಿಲಿಗೆ ತಂಪಾದ ವಾತಾವರಣ ಇದ್ದರೆ ಗಾಳಿ ಬೀಸ್ತಾ ಇದ್ರೆ ತಂಪಾಗಿ ಮೋಡ ಮೋಡಲಿಕ್ಕೆ ಹೊಡೆದು ಸಿಡಿಲನ್ನು ಸಿಡಿಲನ್ನ ಗುಡುಗು ಬಂದಾಗ ಮಳೆ ಬಂದಾಗ ಅದು ಏನು ಮಾಡುತ್ತಪ್ಪ ಅಂದರೆ ನವಿಲು ನೋಡಿದಿರಲ್ಲ ನವಿಲು ಏನು ಮಾಡುತ್ತೆ ತನ್ನ ಪುಕ್ಕಗಳು ಏನು ರೀತಿ ಇದೆ ಅದನ್ನು ಹೀಗೆ ಹರಡಿಕೊಂಡು ಡ್ಯಾನ್ಸ್ ಮಾಡುತ್ತಂತೆ ಡ್ಯಾನ್ಸ್ ಅಂದರೆ ಕುಣಿಯುವುದು ಹೀಗೆ ನವಿಲು ತನ್ನ ರೆಕ್ಕೆಗಳ ನವಿಲು ಗರಿಗಳನ್ನೆಲ್ಲ ಏನು ಮಾಡುತ್ತೆ ಹೀಗೆ ಹರಡಿಕೊಂಡು ನೋಡಿ ಹೀಗಿರುತ್ತೆ ಅದನ್ನು ಅರ್ಥ ನೋಡ್ಬೋದು ಹೀಗೆ ಹರಡಿಕೊಂಡು ಇರುತ್ತೆ ಅಲ್ವಾ ನೋಡಿರ್ತೀರಲ್ವ ಈ ರೀತಿ ಹರಡಿಕೊಂಡು ತಕ 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 ಅಂತ ತಕ ತಕ ಅಂತ ಕುಣಿಯುತ್ತಂತೆ ಅದು ಡ್ಯಾನ್ಸ್ ಮಾಡುತ್ತಂತೆ ಯಾವುದು ನವಿಲು ಗುಡುಗುಡು ಅಂತ ಗುಡುಕ್ತಾ ಇದೆ ಮುಗಿಲು ಆ ಸಂದರ್ಭದಲ್ಲಿ ತಕ ತಕ ಅಂತ ಕುಣಿತಾ ಇದೆ ನವಿಲು ಗುಡು 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 ಗುಡುಗಲು ಮುಗಿಲು ತಕ 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 ಕುಣಿಯುವುದು ನವಿಲು ಇಷ್ಟು ಈಸಿ ಇದೆ ಅಲ್ವಾ ತುಂಬ ಸುಲಭವಾಗಿದೆ ನಾಲ್ಕು ಸಲ ನಾಲ್ಕು ಬಾರಿ ಗುಡುಗುಡು ಅಂತ ಹೇಳಬೇಕು ನಾಲ್ಕು ಬಾರಿ ತಕ ತಕ ಅಂತ ಹೇಳಬೇಕು ಗುಡುಗಲು ಮುಗಿಲು ಕುಣಿಬೋದು ನವಿಲು ತುಂಬ ಈಸಿ ಇದೆ ಅಲ್ವಾ ಮಕ್ಕಳ ಕಲಿತೀರ ಅಲ್ವಾ ಈಗ ಮೊದಲನೇ ಪ್ಯಾರ ಗೊತ್ತಾಯ್ತಲ್ವಾ ಏನು ತಿಳ್ಕೊಂಡ್ರಿ ಮಳೆ ಇಲೆಗೆ ಮಳೆ ಬರುವಾಗ ಅಂದರೆ ಭೂಮಿಗೆ ಮಳೆ ಬರುವಾಗ ಮೋಡ ಮೋಡ ಡಿಕ್ಕಿ ಹೊಡೆಯುತ್ತೆ ಗುಡುಗು ಮಿಂಚು ಬರುತ್ತೆ ಎಲ್ಲಿ ಆಗಸದಲ್ಲಿ ಅಂತ ಸಂದರ್ಭದಲ್ಲಿ ನವಿಲು ತಕ 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 ಅಂತ ಕುಣಿಯುತ್ತೆ ಯಾವುದು ನವಿಲು ತಾಗ್ತಿದೆ ಅಲ್ಲ ಈಗ ಮುಂದಕ್ಕೆ ಹೋಗೋಣ ಜುಳು 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 ಹರಿವುದು ಹೊಳೆಯು ಹೊಳೆ ನೀರು ನೀರು ಹೇಗೆ ಹರಿತಾ ಇದೆ ಅಂದರೆ ಈಗ ದರೆ ಧರಣಿ ಅನ್ನೋದು ಗೊತ್ತಾಯ್ತಲ್ಲ ಇಲ್ಲಿ ಬರೀತೀವಿ ಅದೇ ಪದವನ್ನು ಇಲ್ಲಿ ಬರ್ತಿರ್ತೀನಿ ಧರಣಿ ಭರಣಿ ಅಂತಲೂ ಕೂಡ ಕರೀತಾರೆ ಮಕ್ಕಳ ಭರಣಿ ಅಂದ್ರೂ ಕೂಡ ಭೂಮಿನೇ ಪೃಥ್ವಿ ನೋಡಿ ಎಷ್ಟೊಂದಿದೆ ಇಲೆ ಇನ್ನೂ ತುಂಬ ಪದಗಳಿವೆ ಧರಣಿ ಅಂದ್ರೂ ಭೂಮಿನೇ ಪೃಥ್ವಿ ಅಂದ್ರೂ ಕೂಡ ಭೂಮಿನೇ ದರೆ ಅಂದ್ರೂ ಕೂಡ ಭೂಮಿ ಅಂತ ಆಗ್ತಿದೆ ತುಂಬ ಪದಗಳು ಸಿಗ್ತಿದೆ ಈಗ ನೋಡೋಣ
जुलु जुलु निंतरदे रीति शब्द इन अल्वा यदे रीति शब्द अदे जलपात हे अंदर जलपात नोड़े हादसे मेल मेल फ्लो आगे अल्वा धुमकता ऐन मकल धुमको शेखरण केलगड़े भागे मेलिंदे फ्लो मत के हिंगे हम अद हे बे मकल जुड़ जुड़ अंत सौंड बे रीति जुड़ जुड़ अंत हरक होता है हरकती होले होले अरे पुटद तोरे अंत तोरे होले कालवे के नोड़ी मेलिंदेल होता वे फ्लोन मेलिंदीत होता ना होले अरे तुम मल आग सदर्भली होले तुम हरीता प्रवासीगरे नोड़क होती अरे ना प्रेक्षणीय स्थल अंदु नोड़क होती अदस्ट चेना होती सौंड गमनल फास्कू हे हमीर आगे हे सूम्न सैलेंट मुक्ति शुद्ध सौंड बता हालीन नुरे अब कानस्ता है मत हवा हाँ हवा अरे बसिया होते नोड़ी हत्या मणवली हर गगन चुकी बल चुकी एलू होगी मकल नोड़ीरती नोड़े मूवील नोड़े नोड़ी जलपात हेगी होे हेगी नोटे जुड़ जुड़ू अंत हरको होे पल 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 पड़े फसलू फसलू अरे ऐन मकल बड़े फसलू अरे बड़े ರೈತ ಬೆಳೆದಿರ್ತಾನಲ್ಲ ಈಗ ಒಂದು ಭತ್ತ ಇರಬಹುದು ರಾಗಿ ಇರಬಹುದು ಏನೋ ಒಂದು ಈಗ ಇದು ಒಂದು ಭತ್ತದ ಒಂದು ಉದಾಹರಣೆ किरण ऐनता चलता है सूर्यन किरण फसल मेले बेगे उड़ीता है बेगे बेगे समय हर बस हंटे वे हर समय ना आसु बरतल एड़े बस ऐन करती अब बेद बड़े मेले ऐन बिंदा अब उड़ीवंत मेरगे बेरे अद्वन नोड़ सोबगे चेना अल्वा सूर्यन किरण बिंदा फसलू ऐनमता है उड़ीता है फसलू अरे बड़े आड़े ऐनमता है पड़पड़ पड़पड़ अंत उड़ीता है अर्थ आगदल मकल ऐनि मदल पैरदल तक्री गुड़ 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 अंत गुड़कता है मिंचलू आर्भटद गुड़की मा बे आ सदर्भली नवील नर्तन नवीलते नर्तन यी तक तक डाते इन नर अदर नहींता है मा बंद मा ये क्षेत्रण आगते होले केरे कालवे कटे बेल ऐनमेंगे तुम्हें होड़े बेन अब होड़े जुड़ जुड़ जुड़ू अंत सौंड हरीता है अंदर शब्दवानकमता है हरीता है पड़पड़ा होता है फसलू अरे ना बड़े आ बड़े मेले सूर्यन किरण मा बंद मत बस
ಬಿಸಿಲು ಬಂದಾಗ ಏನಾಗುತ್ತೆ ಮಕ್ಕಳ ಬಿಸಿಲಿನ ವಿದ್ಯುತ್ ಕಿರಣ ಬಿದ್ದಾಗ ಭೂಮಿನೇ ಉಳಿಯುತ್ತಂತೆ ಸೂರ್ಯನ ಕಿರಣ ಬಿದ್ದಾಗ ಭೂಮಿನೇ ಒಂಥರ ರಂಜಿಸುತ್ತೆ ಅಂತದ್ರಲ್ಲಿ ಬೆಳೆ ಉಳಿಯಲ್ವ ಮಕ್ಕಳ ತುಂಬ ಚೆನ್ನಾಗಿ ಉಳಿತಾ ಇರುತ್ತೆ ನಿಮ್ಮ ಹತ್ರದಲ್ಲಿ ಏನಾದರೂ ಅಕ್ಕಪಕ್ಕಗಳಲ್ಲಿ ಏನಾದರೂ ಗದ್ದೆ ಪಸ್ತು ಏನಾದರೂ ಇದ್ದರೆ ಆ ಒಂದು 9:30 10 ಗಂಟೆ ಸಮಯದಲ್ಲಿ ಬಿಸಿಲು ಎಳೆ ಬಿಸಿಲು ಅಂತ ಹೇಳ್ತಾರಲ್ಲ ಆ ಬಿಸಿಲು ಬಂದಾಗ ನೀವು ಗಮನಿಸಿದ್ರೆ ಆ ಹೂವಿನ ಮೇಲಾಗಿರ್ಬೋದು ಧಾನ್ಯಗಳ ಮೇಲಾಗಿರ್ಬೋದು ಒಟ್ಟಾರೆ ಗಿಡಗಳಿಗೆ ಚೆನ್ನಾಗಿ ಒಂದು ಚಿನ್ನದ ರೀತಿ ಹೊನ್ನಿನ ಬಣ್ಣಕ್ಕೆ ಉಳಿತಾ ಇರುತ್ತೆ ಅಂತ ಹೇಳ್ತಲ್ವಾ ಈಗ ನಂತರ ನೋಡಲ್ವಾ ಸುಳು 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 ಸೂಸಲು ಗಾಳಿ ಬೀರಿದ ಕುಸುಮಕ್ಕೆ ದುಂಬಿಯ ದಾಳಿ ಸುಳು 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 ಸೂಸಲ ಗಾಳಿ ಸುಳು 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 ಸೂಸಲು ಗಾಳಿ ಬೀರದ ಕುಸುಮಕ್ಕೆ ದುಂಬಿಯ ದಾಳಿ ಇದು ಒಂದು ಕುಸುಮ ಅಂದ್ರೆ ಏನು ಏನಿದು ಹೂ ಅಲ್ವಾ ಹಾಗಿದ್ರೆ ಕುಸುಮ ಅಂದ್ರೆ ಏನು ಕುಸುಮ ಅಂದ್ರೆ ಹೂವು ಏನು ಹೂವು ಹಾಗೆ ಏನಿದು ಹೂವು ಏನು ಫಸ್ಟ್ ಇಲ್ಲಿಗೆ ಬರೋಣ ಸುಳು ಸುಳು ಅಂತ ಗಾಳಿ ನೋಡಿ ಮಕ್ಕಳ ನೀವು ಇಲ್ಲಿ ಇಳಿದಿದ್ರೆ ಅಲ್ಲಿ ನೋಡಿ ನಮ್ಮ ಶಾಲೆ ಎದುರುಗಡೆ ಎಲ್ಲ ಮರಗಳೆಲ್ಲ ಇದೆಲ್ಲ ನೋಡಿ ಗಾಳಿ ಬೀಸ್ತಾ ಇದೆ ಮಕ್ಕಳ ಅದು ಸುಮ್ಮನೆ ಬೀಸ್ತಿದ್ಯಾ ಹೋಗ್ಲಿ ನಾನೀಗ ಸೈಲೆಂಟ್ ಆಗಿರ್ತೀನಿ ಅಂದ್ರೆ ಏನು ಮಾತಾಡಲ್ಲ ಆ ಗಾಳಿ ಬೀಸುವಂತ ಶಬ್ದ ನಿಮ್ಗೆ ಕೇಳಿಸುತ್ತಿದ್ಯಾ ಕೇಳಿಸ್ತ ಮಕ್ಕಳ ಕೇಳಿಸ್ತಿದೆ ಅಂತ ತಿಳ್ಕೊತೀನಿ ಯಾಕಂದ್ರೆ ಇಷ್ಟು ಚೆನ್ನಾಗಿಲ್ಲ ಕೇಳಿಸ್ತಾ ಇದೆ ಗಾಳಿ ಹೇಗೆ ನೋಡಿ ಅಲ್ಲಿರುವಂತ ಮರಗಳು ಬೀಸ್ತಾ ಇರೋದಕ್ಕೆ ಗಾಳಿಗೆ ಬೀಸ್ತಾ ಇರೋದಕ್ಕೆ ಯಾವ ರೀತಿ ಸೌಂಡ್ ಬರ್ತಿದೆ ನೋಡಿ ಮಕ್ಕಳ ಶಬ್ದ ಶ್ ಅಂತ ಬರ್ತಾ ಇದೆ ನೋಡಿ ನಿಮ್ಮ ಅಕ್ಕಪಕ್ಕ ಮರಗಳೇನಾದ್ರು ಇದ್ರೆ ಗಾಳಿ ಬೀಸುವಾಗ ಅದು ಶಬ್ದ ಮಾಡ್ಕೊಂಡೆ ಬೀಸುವಂಥದ್ದು ಅಲ್ವಾ ಏನಿಲ್ಲಿ ಗುಡುಕ್ತು ಮಳೆ ಬಂತು ನವಿಲು ಕುಣಿತು ಹೊಳೆ ತುಂಬಿತು ಹೊಳೆ ಹೊಳಿತಾ ಹರಿತಾ ಹೋಯ್ತು ಫಸಲು ತುಂಬ ಉಳಿತಾ ಬಂತು ಇಂಥ ಸಂದರ್ಭದಲ್ಲಿ ಗಾಳಿ ಬೀಸ್ತಾ ಇದೆ ಏನು ನೋಡಿ ಗಾಳಿ ಏನು ಮಾಡ್ತಾ ಇದೆ ನೋಡಿ ತಂಪಾಗಿ ಬೀಸ್ತಾ ಇದೆ ಆ ಗಾಳಿ ಬೀಸ್ತಾಗ ತಂಪಾಗಿ ಗಾಳಿ ಬೀಸಲು ಸೂಸಲು ಸೂಸದು ಬೀರೋದು ಬರುವುದು ಸುಳು ಸುಳು ಅಂತ ಗಾಳಿ ತಂಪಾಗಿ ಬೀಸ್ತಾ ಇರುವಾಗ ಬೀರಿದ ಕುಸುಮಕ್ಕೆ ದುಂಬಿಯ ದಾಳಿ ಹೂವು ಮೊಗ್ಗಿರುತ್ತೆ ಒಂದೇ ಸಲ ಹೇಗೆ ಹರಡ್ಬಿಟ್ಟಿರುತ್ತ ಮಕ್ಕಳ ಇಲ್ಲ ಏನಿರುತ್ತೆ ಮೊಗ್ಗಾಗಿ ಬಂದು ಆ ನಂತರ ಹೂವಾಗಿ ಹರಡುತ್ತೆ ಅಂದರೆ ಒಂದು ಅರಳಿದ ಹೂವಿಗಾಗಿ ಬಂದಾಗ ಅದರಲ್ಲಿ ಅದನ್ನ ದುಂಬಿ ದಾಳಿ ಮಾಡುತ್ತಂತೆ ಏನ್ ಮಾಡುತ್ತಿಲ್ಲಿ ದುಂಬಿ ದುಂಬಿ ಏನ್ ಮಾಡುತ್ತೆ ಮಕ್ಕಳ ಈ ಮೇಲೆ ಬಂದು ಹೂವಿನ ಮೇಲೆ ಕಿತ್ಕೊಂಡು ಆ ಹೂವಲ್ಲಿ ಪರಿಮಳ ಮಗಮಾಂತ ಇರುತ್ತೆ ಅಲ್ವಾ ಯಾವ್ದಾದ್ರು ಹೂವು ಸುವಾಸನೆಯಿಂದ ಕೂಡಿರುವಂತ ಹೂವು ನೋಡಿದಿರಲ್ವಾ ಈಗ ಗುಲಾಬಿ ಹೂವು ಮಲ್ಲಿಗೆ ಹೂವು ಅದೆಲ್ಲ ನೋಡಿರ್ತೀರಾ ಅದು ಎಷ್ಟು ಗಮಮಾಂತ ಪರಿಮಳವನ್ನು ಬೀರ್ತಾ ಇರುತ್ತಲ್ವ ಆ ಹೂವು ಅರಳಿದಾಗಲೇ ಅಲ್ಲಿಗೆ ದುಂಬಿ ಬಂದು ದಾಳಿಯನ್ನ ಮಾಡಿರುತ್ತೆ ಯಾಕೆ ದಾಳಿ ಮಾಡಿರುತ್ತೆ ಆ ಹೂವಲ್ಲಿರುವಂತ ಸುಗಂಧವನ್ನ ಹೀರ್ಕೊಳ್ಳೋದಿಕ್ಕೆ ಅಂದ್ರೆ ಜೇನನ್ನ ಹೀರ್ಕೊಂಡು ಹೀರ್ಕೊಳ್ಳೋದಿಕ್ಕೆ ಜೇನಿನ ಕೆಲಸ ಏನು ಸಿಹಿಯನ್ನ ಹೀರ್ಕೊಳ್ಳೋದು ಜೇನನ್ನ ಕಟ್ಟೋದು ಅಲ್ವಾ ಮಕ್ಕಳ ಜೇನನ್ನ ಕಟ್ಟೋದು ಇಲ್ಲಿ ಎಲ್ಲಿ ಜೇನನ್ನ ಹೀರ್ಕೋತಾ ಇದೆ ಯಾವ್ದ್ರ ಮೇಲೆ ದಾಳಿ ಮಾಡ್ತಾ ಇದೆ ಹೂವಿನ ಮೇಲೆ ಹೂವಿನ ಮೇಲೆ ದಾಳಿಯನ್ನ ಮಾಡಿ ಆ ಹೂವು ಹರಳಿದಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ಸುಗಂಧ ಪರಿಮಳವನ್ನ ದ್ರವ್ಯವನ್ನ ಅದು ಏನ್ ಮಾಡ್ಕೋತಾ ಇದೆ ಹೀರ್ಕೋತಾ ಇದೆ ಯಾವುದು ಹೀರ್ಕೋತಾ ಇರೋದು ದುಂಬಿ ದುಂಬಿ ಹೀರ್ಕೊಡ್ತಾ ಇದೆ ಯಾರ ಮೇಲೆ ದಾಳಿ ಮಾಡ್ತಾ ಇದೆ ಹೂವಿನ ಮೇಲೆ ತಾಕ್ತಿದೆ ಅಲ್ಲ ಮಕ್ಕಳ ಅರ್ಥ ಆಗ್ತಿದೆ ಅಲ್ಲ ಮಕ್ಕಳ ಇವಾಗ ನಾನು ಹೇಳೋದು ಅರ್ಥ ಆಗ್ತಿದೆ ಅಲ್ಲ ಈಗ ಏನ್ ಹೇಳ್ತಾ ಇದ್ದೀನಿ ನಾನು ಮಳೆ ಭೂಮಿಗೆ ಬರ್ತಾ ಇದೆ ಬಂತು ಆ ಬಂದಂತ ಸಂದರ್ಭದಲ್ಲಿ ಗುಡುಗುಡು ಅಂತ ಗುಡುಕ್ತು ಏನು
ಮಿಂಚು ತಕತಕ ಅಂತ ಕುಣಿತು ನವಿಲು ಜುಳುಜುಳು ಅಂತ ಅರಿತು ಹೊಳೆ ಪಳಪಳ ಅಂತ ಒಳಿತು ಫಸಲು ಸುಳುಸುಳು ಅಂತ ಗಾಳಿ ಸುಸ್ತಾ ಇದೆ ಅಂತ ಸಂದರ್ಭದಲ್ಲಿ ಹರಡಿರೋ ಹೂವಿಗೆ ಜೇನಿನ ದುಂಬಿಯ ದಾಳಿ ಆಗುತ್ತೆ ಈ ಹರಡಿರೋ ಹೂವ ಹತ್ರ ಈ ದುಂಬಿ ಬಂದು ಜೇನನ್ನ ಹೀರ್ಕೋತಾ ಇದೆ ದಾಳಿಯನ್ನ ಮಾಡಿ ಅಂದ್ರೆ ಅದರ ಮೇಲೆ ದಾಳಿ ಮಾಡಿ ಈ ಜೇನನ್ನ ಹೀರ್ಕೊಂಡು ಹೋಗ್ತಾ ಇದೆ ಅರ್ಥ ಆಯ್ತಲ್ವಾ ಇಷ್ಟು ಸಾಕು ಮಕ್ಕಳ ಮುಂದಿನ ತರಗತಿಯಲ್ಲಿ ಇನ್ನುಳಿದಂತ ಎರಡು ಪ್ಯಾರದ ಬಗ್ಗೆ ಸಾರಾಂಶವನ್ನ ತಿಳ್ಕೊಳ್ಳೋಣ ಈಗ ಒಮ್ಮೆ ಮತ್ತೆ ಹೇಳಣ್ಣ ಗುಡು 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 ಗುಡುಗಲು ಮುಗಿಲು ತಕ 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 ಕುಣಿಯುವುದು ನವಿಲು ರಾಗ ಬರ್ಬೇಕಲ್ವ ಗುಡು 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 ಗುಡುಗಲು ಮುಗಿಲು ತಕ 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 ಕುಣಿಯುವುದು ನವಿಲು ಜುಳು 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 ಹರಿಯುವುದು ಹೊಳೆಯು ಪಳ 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 ಹೊಳೆಯುವುದು ಫಸಲು ಸುಳು 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 ಸೂಸಲು ಗಾಳಿ ಬೀರಿದ ಕುಸುಮಕ್ಕೆ ತುಂಬಿಯ ದಾಳಿ ಬಾನಲಿ ಮೂಡಲು ಕಾಮನ ಬಿಲ್ಲು ಚಿನ್ನರ ಲೋಕದಿ ಹರಡಿತು ಗುಲ್ಲು ಹೆಚ್ಚಿತು ಹಾಗಲೆ ಭೂಮಿಯ ಕಳೆಯು ತೊಳೆಯಿತು ಒಡೆಯನೆ ಊರಿನ ಕೊಳೆಯು ಅರ್ಥಾಗ್ತಿದೆಲ್ಲ ಇನ್ನ ಎರಡು ಅರ್ಥವನ್ನ ಕೊನೆಯ ಎರಡು ಪ್ಯಾರಾದ ಮಾತ್ರ ನಾವು ಸಾರಾಂಶವನ್ನ ತಿಳ್ಕೋಬೇಕು ನಾವಿವಾಗ ಹಿಲೆಗೆ ಬಂತು ಮಳೆ ಎನ್ನುವ ಪದ್ಯದಲ್ಲಿ ಮೂರು ಪ್ಯಾರಾಗಳಿಗೆ ನೀವು ಸಾರಾಂಶವನ್ನ ತಿಳ್ಕೊಂಡಿದ್ದೀರಾ ಬದಲಿಗೆ ಏನು ಮಕ್ಕಳ ಮಳೆ ಬಂತು ಮಳೆ ಬಂತು ಮೋಡ ಮೋಡ ಡಿಕ್ಕಿಯಾಗಿ ಅಲ್ಲಿ ಏನಾಯ್ತು ಗುಡುಗು ಮಿಂಚು ಬಂತು ಗುಡುಗು ಮಿಂಚು ಬಂದು ಅದು ಮುಗಿಲಿರಲಿ ಎಲ್ಲಿ ಗುಡುಗು ಮಿಂಚಿನ ಶಬ್ದ ಬಂದಿದ್ದು ಆಗಸದಲ್ಲಿ ಅಲ್ಲಿ ಬಂತು ಆ ಸಂದರ್ಭದಲ್ಲಿ ನವಿಲೇನ್ ಮಾಡ್ತು ತನ್ನ ಗರಿಯನ್ನ ಮಿಂಚಿ ತಕ 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 ಅಂತ ಕುಣಿಯೋದಕ್ಕೆ ಶುರು ಮಾಡ್ತು ಆ ನಂತರ ಇಲ್ಲಿ ಹೊಳೆ ಏನ್ ಮಾಡ್ತು ಜುಳುಜುಳು ಅಂತ ಹಾಕೊಂಡು ಹೋಯ್ತು ನಂತರ ಫಸ್ಲಿಗೆ ಮಳೆಯಲ್ಲಿ ಆಮೇಲೆ ಸೂರ್ಯನ ಕಿರಣ ಫಸ್ಲಿಗೆ ಬಿದ್ದಂತ ಬೆಳೆ ಫಸ್ಲಿಗೆಲ್ಲ ಅದರ ಕಿರಣ ಮೇಲೆ ಬಿದ್ದಾಗ ಇದೇನ್ ಮಾಡ್ತು ಉಳಿಯೋದಿಕ್ಕೆ ಶುರು ಮಾಡ್ತು ಯಾವುದು ಫಸ್ಲು ಉಳಿಯೋದಿಕ್ಕೆ ಶುರು ಮಾಡ್ತು ಶೀಶ್ ಅಂತ ಗಾಳಿ ಸೂಸೋದಿಕ್ಕೆ ಶುರು ಮಾಡ್ತು ಆ ಗಾಳಿ ತಂಪಾಗಿ ಬೀಸುವಾಗ ಹೂ ಏನು ಕುಸುಮ ಹೀಗೆ ಹರಡಿರುತ್ತೋ ಅಂತ ಸಂದರ್ಭದಲ್ಲಿ ಸುಗಂಧದಿಂದ ಕೂಡಿರುತ್ತಲ್ಲ ಆ ದ್ರವ್ಯವನ್ನ ಹೀರ್ಕೊಳ್ಳೋದಿಕ್ಕೆ ದುಂಬಿ ದಾಳಿ ಮಾಡುತ್ತೆ ಅರ್ಥ ಆಯ್ತಾ ಇಷ್ಟನ್ನ ತಿಳ್ಕೊಳ್ಳಿ ಮಕ್ಕಳ ನೋಡಿದಂಥದ್ದ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮುಂದಿನ ತರಗತಿಯಲ್ಲಿ ಮಕ್ಕಳ ನಿಮಗೆ ಎರಡು ಇದನ್ನ ಮುಗಿಸೋಣ ಈಗ ಉಳ್ಕೊಂಡಿರೋದು ಎರಡೇ ಅಲ್ವಾ ಏನು ಇನ್ನು ಎರಡೇ ಪ್ಯಾರ ಉಳ್ಕೊಂತು ಆ ಎರಡು ಪ್ಯಾರ ಮುಗಿದ ನಂತರ ಮಕ್ಕಳ ನಿಮಗೆ ಚಂದಮಾಮ ಬಾಳಯಕ್ಕೆ ಉಕ್ತ ಲೇಖನ ಆಯಿತು ಅಲ್ವಾ ಚಂದಮಾಮ ಬಾಳಯಕ್ಕೆ ಉಕ್ತ ಲೇಖನ ಆಯಿತು ಈಗ ಗೃಹ ಕಾರ್ಯ ನೋಡಿ ಅಂದರೆ ನೀವು ಏನು ಅಭ್ಯಾಸ ಮಾಡಬೇಕು ಪದ್ಯ ಎರಡಕ್ಕೆ ಉಕ್ತಲೇಖ ಅರ್ಥ ಆಗ್ತಿದೆಯಾ ಮಕ್ಕಳ ಪದ್ಯ ಎರಡಕ್ಕೆ ಏನು ಕೊಡ್ತೀನಿ ಉಕ್ತಲೇಖನವನ್ನು ಕೊಡ್ತೀನಿ ಅಂದರೆ ಡಿಕ್ಟೇಷನ್ನ ಕೊಡ್ತೀನಿ ಈಗ ಏನು ಮಾಡಬೇಕು ನೀವು ಚಂದ್ರಮಾಮ ಪದ್ಯವನ್ನು ಹೇಗೆ ಅಭ್ಯಾಸವನ್ನು ಬರೆದು ಅಭ್ಯಾಸವನ್ನು ಮಾಡಿ ನನಗೆ ಹೇಳಿದಾಗ ನೀವು ಪದಗಳನ್ನ ಬರೆದಿದ್ರಿ ಅದೇ ರೀತಿ ನಮಬಾವುಟ ಪದ್ಯವನ್ನು ಕೂಡ ನೀವು ಚೆನ್ನಾಗಿ ಅಭ್ಯಾಸವನ್ನು ಮಾಡಬೇಕು ಇದನ್ನೆಲ್ಲ ನೀವು ಕಲ್ತಿದ್ದೀರಾ ಅಂತ ತಿಳ್ಕೊತೀನಿ ಮಕ್ಕಳ ಒಂದೊಂದೇ ಪದ ನೋಡಿ ಇಲ್ಲಿ ತುಂಬ ಅಕ್ಷರಗಳಿರುವ ಪದಗಳಿದೆ ಐದು ಅಕ್ಷರದ ಪದಗಳಿದೆ ನಾಲ್ಕು ಅಕ್ಷರದ ಪದಗಳಿದೆ ಆರು ಅಕ್ಷರದ ಪದಗಳಿದೆ ನೋಡಿ ಕಯ್ಯಾರ ಖಿನ್ನಯ್ಯ ಖಿನ್ನಯ್ಯ ಖಿನ್ನಣ್ಣ ರೈ ಖಿನ್ಯಣ್ಣ ರೈ ನೋಡಿ ಎಷ್ಟು ಕಷ್ಟವಾಗಿದೆಯಲ್ಲ ಇದನ್ನೆಲ್ಲ ನಾನು ಹೇಳುವಾಗ ನೀವು ಅದನ್ನು ಮತ್ತಕ್ಷರಗಳು ಯಾವುದನ್ನು ಬಿಡದೆ ಇರೋ ರೀತಿ ನೀವು ಬರಿಬೇಕಾಗುತ್ತೆ ಅದಕ್ಕೆ ನೀವು ಆ ರೀತಿ ತಪ್ಪಿಲ್ಲದೆ ಬರಿಬೇಕು ಅಂತ ಏನು ಮಾಡಬೇಕು ಅಭ್ಯಾಸವನ್ನು ಮಾಡಬೇಕು ಯಾವ ರೀತಿ ಅಭ್ಯಾಸ ಮಾಡ್ತೀರಾ ಯಾವ ರೀತಿ ಅಭ್ಯಾಸ ಮಾಡ್ತೀರಾ ಐದು ಬಾರಿ ಓದ್ತೀರಾ ಒಂದು ಬಾರಿ ಬರೀತೀರಾ ಅರ್ಥ ಆಗ್ತಿದೆಯಲ್ಲ ನಾನು ಯಾವುದೇ ಪದ ಹೇಳಿದ್ರು ಅದು ಹತ್ತು ಪದ ಇರ್ಬೋದು ಇಪ್ಪತ್ತು ಪದ ಇರ್ಬೋದು ನೀವೇನು ಮಾಡಬೇಕು ಬರೀಬೇಕು ನಾನು ಹೇಳ್ತಾ ಹೋದಾಗೆ ನೀವು ಬರ್ಕೊಂಡು ಆ ನಂತರ ಸ್ವಮೌಲ್ಯಮಾಪನ ಮಾಡೋದು ವಿಧಾನ ಗೊತ್ತಾಗಿದೆ ಅಲ್ವಾ ಆ ರೀತಿ ನೀವು ಮಾಡ್ತಾ ಹೋಗ್ಬೇಕು ಹಾಗಿದ್ರೆ ಮುಂದಿನ ತರಗತಿಯಲ್ಲಿ ಈ ಎರಡು ಪ್ಯಾರ ಏನಿದೆ ಮಕ್ಕಳ
ಎರಡು ಪ್ಯಾರವನ್ನ ಮುಗಿಸಿ ಇಡೆಗೆ ಬಂತು ಮಳೆ ಏನಿದೆ ಅದರಲ್ಲಿ ಆ ಎರಡು ಪ್ಯಾರವನ್ನ ಮುಗಿಸ್ಬಿಟ್ಟು ಅದೇ ತರಗತಿನಲ್ಲಿ ಅದರಲ್ಲೇನೆ ಉಕ್ತ ಲೇಖನವನ್ನ ಕೊಡ್ತೀನಿ ಅರ್ಥ ಆಗ್ತಿದೆ ಅಲ್ಲ ಉಳಿದ ಈ ಎರಡು ಪ್ಯಾರವನ್ನ ನಾನು ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಅಂದ್ರೆ ಸಾರಾಂಶವನ್ನ ತಿಳಿಸ್ಬಿಟ್ಟು ನಮ್ಮ ಪದ್ಯ 2 ಎರಡಕ್ಕೆ ಉಕ್ತ ಲೇಖನ ಅದಕ್ಕೆ ನೀವು ಪ್ರಾಕ್ಟೀಸ್ ನ ಮಾಡಿರಬೇಕು ಅಭ್ಯಾಸ ಮಾಡಿರಬೇಕು ಅದರಲ್ಲಿ ಎರಡೇ ಪ್ಯಾರಾ ಸಾರಾಂಶ ತುಂಬಾ ಈಜಿ ಆಗಿರುತ್ತೆ ಅದೆರಡು ನಾವು ಮುಗಿಸಿ ನಾವು ಉಕ್ತ ಲೇಖನದ ಕಡೆಗೆ ಗಮನವನ್ನ ಕೊಡೋಣ ಅರ್ಥ ಆಯ್ತಲ್ವಾ ಇಂದಿನ ತರಗತಿಯಲ್ಲಿ ಇಲ್ಲಿಗೆ ಬಂತು ಮಳೆ ಪದ್ಯದ ಬಗ್ಗೆ ತಿಳ್ಕೊಂಡಿದ್ದೀರಾ ಇಲ್ಲಿ ಅಂದ್ರೆ ಏನು ಭೂಮಿ ಮಳೆ ಬಂತು ಅರ್ಥ ಆಗ್ತಿದೆ ಅಲ್ಲ ಎಲ್ಲರಿಗೂ ಧನ್ಯವಾದ